ಬಿಜೆಪಿಯ ಎನ್ಆರ್ ರಮೇಶ್ ಎಸ್ಟಿ ಸೋಮಶೇಖರ್ ವಿರುದ್ಧ ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ. ಓಕೆ, ಅನಂತರ 192 ಕೋಟಿ ಒಂದು ಬಿಡುಗಡೆ ಮಾಡ್ತಾರೆ. ನನ್ನನ್ನ ಅವ್ರ ಮನೆಗೆ ಕರೆಸಿ ಜೆರಾಕ್ಸ್ ಮಾಡಿ ಸಿಡಿ ಮಾಡಿ ನನ್ನ ಕೈಗೆ ಆ ಡಾಕ್ಯುಮೆಂಟ್ ಕೊಡ್ತಾರೆ. ಓಕೆ, ನಾವು ಮಾಧ್ಯಮಗಳು ಸರಿಯಾಗಿ ಅಪ್ರೋಚ್ ಮಾಡಿದ್ರೆ, ಟಿವಿ ನೈನ್ಗೆ ಅವ್ರವ್ರಿಗೆ ಅಪ್ರೋಚ್ ಮಾಡಿದೆ, ಆಲೆ ಪ್ರಚಾರ ಆಗಿದೆ, ನೀವು ಒಂದ್ಸರಿ ಮಾಡೋದು ಏನು ಬೇಕಾಗಿಲ್ಲ ಅಂದರು. ಆವಾಗ ನಾವು ಪ್ರಾಪರಾಗಿ ಹೋಗಿಲ್ಲ ಟಿವಿಗೆ. ಹಿಂಗೆ ಆ ಆತ್ಮೀಯ ಸ್ನೇಹಿತರುಗಳಿಂದ ಕೇಳಿದಾಗ ಎನ್ ಆರ್ ರಮೇಶ್ ಅವರೇ ಎಲ್ಲ ಕುಲಂಕುಶವಾಗಿ ಮಾಡಿದ್ದಾರೆ, ಇನ್ನು ಅದರಲ್ಲಿ ನೀವು ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗಲ್ಲ ಅಂದ್ರೆ ನಾವು ಬಿಟ್ಟು ಎನ್ ಆರ್ ರಮೇಶು ಇನ್ನು ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ, ನೀನು ತಗೊಳ್ಳಪ್ಪ ಇದನ್ನ ಪ್ರೊಟೆಸ್ಟ್. ಅಂದರೆ ನಿಮ್ಮ ನೇರವಾದ ಒಂದು ಆರೋಪ, ಎನ್ ಆರ್ ರಮೇಶ್ ಅವರು ಕೊಟ್ಟ ದಾಖಲೆಗಳ ಪ್ರಕಾರ 2013-18ರಲ್ಲೇ 100 ಕೋಟಿ ಅವ್ಯವಹಾರವನ್ನ ಎಸ್ ಟಿ ಸೋಮಶೇಖರ್ ಮಾಡೋರು ಅನ್ನೋದನ್ನ ಹೇಳ್ತಾ ಇದ್ರಿ. ಎನ್ ಆರ್ ರಮೇಶ್ ಅವರ ದಾಖಲೆಗಳ ಆಧಾರದ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಜನಗಳಿಗೆ ಅರ್ಥ ಆಗಿದೆಯಾ ಗೌಡ್ರೆ? ಇದೆಲ್ಲ ಖಂಡಿತ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ. ಆಮೇಲೆ ಎಲ್ಲ ಅವರ ಸಂಬಂಧಿಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಸ್ವಂತ ಅಕ್ಕನ ಮಗ ಗುತ್ತಿಗೆ ಕೆಲಸ, ಅವ್ರು ಸಿದ್ದೇಗೌಡ ಅಂತ ಯಾರು ಇಟ್ಕೊಂಡು ಕಾಂಟ್ರಾಕ್ಟರ್ನ ಅವ್ರ ಹೆಸರಿನಲ್ಲಿ ಮಾಡ್ತಾರೆ. ಇನ್ನು ಎಸ್ ಟಿ ರಮೇಶು, ಎಸ್ ಟಿ ರಮೇಶ್ ತಮ್ಮನಗೌಡನ ಹೆಸರಿನಲ್ಲಿ ಇವತ್ತು ಇವರು ಬೆನಾಮಿ ಆಸ್ತಿಗಳು ಇದೆ, ಬೆನಾಮಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಮಗ ಒಂದು ಬೆಂಚಲ್ಲಿ ಓಡಾಡ್ತಾ ಇದ್ದಾರೆ, ಬೆಂಚು ಬೆಂಚ್ ಕಾರು GL 297 ಏನು. ಆ ಕಾರು ಎಸ್ ಟಿ ರಮೇಶ್ ಅವ್ರ ಹತ್ರ ಇದೆ. ಓಡಾಡ್ತಾ ಇರೋದು ಯಾರು? ಅವ್ರ ಮಗ. ಮಗ ಯಾವ ರೀತಿ ಬಳುವಳಿಯಾಗಿ ಬಂತು? ಇವರು BDA ಚೇರ್ಮನ್ ಆದಾಗ ಅಂಜನಾದ್ರಿ ಟ್ರಸ್ಟ್ಗೆ ವಿಶ್ವೇಶ್ವರಯ್ಯ 3rd ಬ್ಲಾಕಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ನಿಖರವಾಗಿ ನಂಗೆ ಗೊತ್ತಿಲ್ಲ, 2 ಎಕರೆನೋ 3 ಎಕರೆನೋ CHR ಅಲಾಟ್ ಮಾಡಿದ್ದಾರೆ. ಇವರು ಅದರಲ್ಲಿ ಟ್ರಸ್ಟಿಗಳು ಎಸ್ ಟಿ ಅಂಜನಾದ್ರಿ ಟ್ರಸ್ಟ್ ಅನ್ನೋದಕ್ಕೆ ಅಲಾಟ್ ಮಾಡಿದ್ದಾರೆ ಅಂತ. ಆಮೇಲೆ ಅವ್ರ ಫಾಲೋಯರ್ಸ್ಗೆ 100 ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಜಮೀನುಗಳನ್ನ ತಿದ್ದಿ BDAಯಿಂದ ಇದು ತಗೊಂಡಿದ್ದಾರೆ, ಕಾಂಪನ್ಸೇಷನ್ ಪರಿಹಾರವನ್ನು ತಗೊಂಡಿದ್ದಾರೆ. 2.5 ಎಕರೆ ಡಿ ಗ್ರೂಪಲ್ಲಿ ಒಂದು ಪಾರ್ಕ್ನೇ ರಾಜಣ್ಣ ಆ್ಯಂಡ್ ಅದರ್ಸ್ ನುಂಗಿ ಲೂಟಿ ಹೊಡೆದ್ರು ಅವ್ರ ಫಾಲೋಯರ್ಸು. ಯಾರು ಅವ್ರು ಕೇಳಿದಾರ, ಅವ್ರು ಉಳಿಸಿದಾರ?